ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತ ಭೇಟಿ ಮಾಡಿದ್ವಿ, ಕಾಂಗ್ರೆಸ್ ಅಂತ ಭೇಟಿ ಮಾಡಿದ್ವಿ, ಸಿ ಕುಮಾರ್ ಇರ್ಬೋದು, ಕಂದಾಯ ಸಚಿವರು ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಎಲ್ಲರೂ ಭೇಟಿ ಮಾಡಿದ್ವಿ. ನಾನು ಒಬ್ಬ ಮಾಜಿ ಸಚಿವ, ಮಾಜಿ ಶಾಸಕ, ಮೂರು ಬಾರಿ ಕ್ಷೇತ್ರ ಜನ ಆಯ್ಕೆ ಮಾಡಿದರೆ ಜನರ ಋಣವನ್ನು ತೀರ್ಸಿದ ಜವಾಬ್ದಾರಿ ನನ್ನ ಮೇಲಿದೆ. ಈ ಹಿಂದೆ ಅತಿವೃಷ್ಟಿಯಾದಾಗ ಹೊನ್ನಾಳಿಯಿಂದ ಅಂತ ಆಡಳಿತಲ್ಲಿಗೆ ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟಿದ್ದೀನಿ, ಮನೆಗಳು ವಿಸಿಟ್ ಮಾಡಿ ಮನೆಗಳಿಗೆ ಪರಿಹಾರ 5 ಲಕ್ಷ 3 ಲಕ್ಷ ಕೊಡಿಸಿದ್ದೀವಿ. ಇವತ್ತು ಒಳ್ಳೆ ರೈತ ನಮ್ಮ ಜನಗಳು ಮನೆಗಳು ಉಪಯೋಗಿಸಿದರೆ ಎಲ್ಲ ಬೆಳೆಗಳು ಅತಿವೃಷ್ಟಿಯ ಬೆಳೆಗಳು ನಾಶ ಆದಾಗ ಬೆಳೆ ಪರಿಹಾರನೂ ಕೊಡಿಸಿದ್ದೀನಿ. ಈಗಲೂ ಸಹ ನಾನು ಮಾಜಿ ಶಾಸಕರಾಗಿದ್ದವ, ನನ್ನ ಕರ್ತವ್ಯ ಇದೆ, ನಾನು ಮಾಡಬೇಕಲ್ಲ, ಒಬ್ಬ ಪ್ರತಿಪಕ್ಷದ ನನ್ನ ಕರ್ತವ್ಯ ಮಾಡಿದ್ದೀನಿ. ಅವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಂತ ನನ್ನ ಕರೆದಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ, 135 ಜನರು ಶಾಸಕರು ಅವ್ರಿಗಿದ್ದಾರೆ, ನಮ್ಮ ಅವಶ್ಯಕತೆ ಅವ್ರಿಗೆ ಇಲ್ಲ. ಅಥವಾ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಎಲ್ಲಿ ಅರ್ಜಿ ಹಾಕಿಲ್ಲ, ರಾಜಕೀಯ ಮೀರಿ ವಿಶ್ವಾಸ ಇದೆ. ಹಾಗಾಗಿ ಹೊನ್ನಾಳಿ ನ್ಯಾಮತಿ ಹಳ್ಳಿ ತಾಲೂಕಿಂದ ಕರೀತಾ ಇದ್ದೀನಿ. ಅವರು ಸೇವಾಲಾಲ್ ಜಯಂತಿ ಇರ್ಬೋದು, ಕೃಷಿ ಮೇಳಕ್ಕೆ ಬಂದರು, ನಮ್ಮ ಮಾತಿಗೆ 2 ಬಾರಿ ಹೊನ್ನಾಳಿಗೆಲ್ಲ ಬಂದರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಆ ಹಿನ್ನೆಲೆ ವಿಶ್ವಾಸ ನಮಗಿದೆ, ರಾಜಕೀಯ ಹೊರತುಪಡಿಸಿ ಸ್ನೇಹ ಇದೆ, ರಾಜಕಾರಣದ ಬೇರೆ ಸ್ನೇಹನೇ ಬೇರೆ ಇಲ್ಲಿ, ಅದಕ್ಕೆ ಮಿಕ್ಸ್ ಮಾಡೋದು ಒಳ್ಳೆಯದಲ್ಲ. ಇವತ್ತು ನಾನು ಹೊಸ್ದಾಗಿ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ನು ಇಡೀ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯ ಕಾರ್ಯಕರ್ತರು ಮುಖಂಡರು ಮತದಾರರು ಸ್ಪರ್ಧೆ ಮಾಡಬೇಕಂತೇಳಿ ಅಪೇಕ್ಷೆ ಪಡ್ತಾರೆ, ಭಾಳಷ್ಟು ಜನ ಒತ್ತಾಯ ಮಾಡಿದರೆ, ವಿನಂತಿ ಮಾಡಿದರೆ ಬಂದು ನಾನು ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಚುನಾವಣೆಗೆ ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೀನಿ, ಪ್ರಬಲ ಆಕಾಂಕ್ಷಿ ಅಂತಲೇ ಹೇಳಿದ್ದೀನಿ, ನಿನ್ನೆ ಹೇಳಿದ್ದೀನಿ. ಅವರು ನನ್ನ ಕಾಂಗ್ರೆಸ್ ಬಾ ಅಂತ ಕರೆದಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.